ರಾಜ್ಯ ಸರ್ಕಾರಕ್ಕೆ ಪ್ರತಿಭಟನೆಗಳು ತಲೆನೋವಾಗಿವೆ. ಬೆಂಗಳೂರಲ್ಲಂತೂ ಸಾಲು ಸಾಲು ಸರಣಿ ಪ್ರತಿಭಟನೆಗಳು. ಬೊಮ್ಮಾಯಿ ಮಾತನಾಡ್ತಾ ಇದ್ದಾರೆ, ಈಗ ಶಿಕ್ಷಕರು ಪ್ರೊಟೆಸ್ಟ್ ಮಾಡ್ತಾ ಇರುವಂತಹ ಸ್ಥಳಕ್ಕೆ ಭೇಟಿ ಕೊಟ್ಟಿರುವಂತ ಬೊಮ್ಮಾಯಿ ಏನ್ ಹೇಳ್ತಿದ್ದಾರೆ ಕೇಳೋಣ. ಶಾಲಾ ಶಿಕ್ಷಕರು ರ್ಯಾಲಿ ಮೂಲಕ ಸಾಗಿ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟಿಸ್ತಾ ಇದ್ದಾರೆ. ಖಾಸಗಿ ಶಾಲಾ ಶಿಕ್ಷಕರು ಅವರ ಮನವೊಲಿಕೆಗೆ ಅವರ ಅಳಲಿಗೆ ಕಿವಿಯಾಗೋದಕ್ಕೆ ಈಗ ಸಚಿವರೇ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಗೃಹ ಸಚಿವ ಬೊಮ್ಮಾಯಿ ಹಾಗೂ ಕಂದಾಯ ಸಚಿವ ಆರ್ ಅಶೋಕ್ ಭೇಟಿ ಕೊಟ್ಟಿದ್ದು ಮನವೊಲಿಕೆಗೆ ಬಂದರು. ಇಬ್ಬರು ಟ್ರಬಲ್ ಶೂಟರ್ ಸಚಿವರು. ಖಾಸಗಿ ಶಿಕ್ಷಕರ ಜೊತೆ ಬೊಮ್ಮಾಯಿ ಆರ್ ಅಶೋಕ್ ಮಾತುಕತೆ. ಶಿಕ್ಷಕರ ಜೊತೆ ಸಂಧಾನಕ್ಕೆ ಬಂದಿದ್ದಾರೆ ಟ್ರಬಲ್ ಶೂಟರ್ ಸಚಿವರು. ಹಲವು ಬೇಡಿಕೆಗಳನ್ನ ಇರಿಸಿ ಸರ್ಕಾರವನ್ನ ಎಚ್ಚರಿಸೋದಕ್ಕೆ ಖಾಸಗಿ ಶಾಲಾ ಶಿಕ್ಷಕರು ರಸ್ತೆಗಿಳಿದು ಪ್ರತಿಭಟಿಸ್ತಾ ಇದ್ದಾರೆ. ಸಾರಿಗೆ ನೌಕರರ ಪ್ರತಿಭಟನೆಯ ಸಂದರ್ಭದಲ್ಲಿ ಆರಂಭದಲ್ಲಿ ಸಚಿವರು ಸ್ಪಂದಿಸಲಿಲ್ಲ. ಸಾರಿಗೆ ಸಚಿವರು ಅನ್ನೋದು ಬಹಳ ದೊಡ್ಡ ಆಕ್ರೋಶಕ್ಕೆ ಕಾರಣವಾಯಿತು. 5 ದಿನಗಳ ಕಾಲ ನಡೀತು ಆ ಪ್ರತಿಭಟನೆ, ಹಾಗಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗಲೇ ಎಚ್ಚೆತ್ತುಕೊಂಡಿದೆ ಸರ್ಕಾರ. ಇವತ್ತಿನ ದಿವಸ ಟೀಚರ್ಸ್ ಒಬ್ಬ ಯಾರೇ ಹೇಳಿದ್ರೆ ಬಜ್ಜಿ ಬೋಂಡ ಎಲ್ಲ ಮಾಡ್ತಾರೆ, ಅದಕ್ಕೆ 100% ಸತ್ಯ. ಎಸ್, ಇದೊಂದೇ ಪ್ರತಿಭಟನೆಯಲ್ಲ, ಸಾಲು ಸಾಲು ಪ್ರತಿಭಟನೆಗಳು ಬೆಂಗಳೂರಿನಲ್ಲಿ. ಸರಣಿ ಪ್ರತಿಭಟನೆಗಳಿಂದ ಸರ್ಕಾರ ಈಗ ನಿಜಕ್ಕೂ ರೋಸಿ ಹೋದಂತಾಗಿದೆ. ಅತ್ತ ಫ್ರೀಡಂ ಪಾರ್ಕ್ ನಲ್ಲಿ ಖಾಸಗಿ ಶಾಲಾ ಶಿಕ್ಷಕರ ಪ್ರತಿಭಟನೆಯಾದರೆ, ಇತ್ತ ಮೌರ್ಯ ಸರ್ಕಲ್ ನಲ್ಲಿ ರೈತರು ಮತ್ತು ಕಾಂಗ್ರೆಸ್ನ ಪ್ರತಿಭಟನೆ ಕೂಡ ಇದೆ. ಆಸ್ತಿ ತೆರಿಗೆ ಹೆಚ್ಚಳ ಹಿಂಪಡೆಯುವಂತೆ ಆಗ್ರಹಿಸಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಪ್ರತಿಭಟಿಸೋದಕ್ಕೆ ಮುಂದಾಗಿದೆ. ಬಿಬಿಎಂಪಿ ಕಸ ಸಂಗ್ರಹಣೆಗೆ ಶುಲ್ಕ ಹೆಚ್ಚಳ ಮಾಡಿದೆ, ಇದನ್ನ ಹಿಂಪಡಿಬೇಕು ಅನ್ನುವಂತಹ ಆಗ್ರಹದೊಂದಿಗೆ ಕಾಂಗ್ರೆಸ್ನಿಂದ ಪ್ರತಿಭಟನೆ. ಮಾಜಿ ಸಚಿವ ರಾಮಲಿಂಗರೆಡ್ಡಿ, ಶಾಸಕ ದಿನೇಶ್ ಗುಂಡೂರಾವ್, ರಿಜ್ವಾನ್ ಅರ್ಷದ್, ಸೌಮ್ಯ ರೆಡ್ಡಿ, ಸಲೀಂ ಅಹಮದ್, ಬಿಕೆ ಹರಿಪ್ರಸಾದ್, ಉಗ್ರಪ್ಪ ಸೇರಿದಂತೆ ಹಲವು ಕಾಂಗ್ರೆಸ್ ಮುಖಂಡರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಮೌರ್ಯ ಸರ್ಕಲ್ ನಲ್ಲಿ ಒಂದು ಕಡೆ ರೈತರು ಪ್ರತಿಭಟಿಸ್ತಾ ಇದ್ದಾರೆ, ದೆಹಲಿಯಲ್ಲಿ ನಡೀತಾ ಇರುವಂತಹ ಕೇಂದ್ರದ ಕೃಷಿ ಕಾಯ್ದೆ ವಿರೋಧಿಸಿ ನಡೀತಾ ಇರುವಂತಹ ಪ್ರತಿಭಟನೆಗೆ ಬೆಂಬಲಿಸಿ ರೈತರ ಪ್ರತಿಭಟನೆ, ಅದರ ಜೊತೆಯಲ್ಲೇ ಇತ್ತ ಕಾಂಗ್ರೆಸ್ನ ಪ್ರತಿಭಟನೆ ಆಸ್ತಿ ತೆರಿಗೆ ಹೆಚ್ಚಳ ಹಿಂಪಡಿಬೇಕು ಅನ್ನುವಂತಹ ಆಗ್ರಹದೊಂದಿಗೆ. ಒಂದು ಕಡೆ ಶಿಕ್ಷಕರ ಪ್ರತಿಭಟನೆ ಫ್ರೀಡಂ ಪಾರ್ಕ್ನಲ್ಲಿ, ಇತ್ತ ಮೌರ್ಯ ಸರ್ಕಲ್ನಲ್ಲಿ ರೈತರ ಪ್ರೊಟೆಸ್ಟ್, ಜೊತೆಗೆ ಆಸ್ತಿ ತೆರಿಗೆ ಹೆಚ್ಚಳ ಹಿಂಪಡಿಬೇಕು ಅಂತ ಆಗ್ರಹಿಸಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕೂಡ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕುವುದಕ್ಕೆ ಪ್ರತಿಭಟಿಸ್ತಾ ಇದೆ. ಈ ಕಾಂಗ್ರೆಸ್ ಪ್ರತಿಭಟನೆಯಲ್ಲಿ ಮಾಜಿ ಸಚಿವ ರಾಮಲಿಂಗರೆಡ್ಡಿ, ಶಾಸಕ ದಿನೇಶ್ ಗುಂಡೂರಾವ್, ರಿಜ್ವಾನ್ ಅರ್ಷದ್, ಸೌಮ್ಯ ರೆಡ್ಡಿ, ಸಲೀಂ ಅಹಮದ್, ಬಿಕೆ ಹರಿಪ್ರಸಾದ್, ಉಗ್ರಪ್ಪ ಸೇರಿದಂತೆ ಕಾಂಗ್ರೆಸ್ನ ಹಿರಿಯ ಮುಖಂಡರು ಭಾಗಿಯಾಗಿದ್ದಾರೆ. ಎಸ್, ಸಾಲು ಸಾಲು ಪ್ರತಿಭಟನೆಗಳು ಬೆಂಗಳೂರಿನಲ್ಲಿ. ಒಂದು ಕಡೆ ಫ್ರೀಡಂ ಪಾರ್ಕ್ನಲ್ಲಿ ಖಾಸಗಿ ಶಾಲಾ ಶಿಕ್ಷಕರ ಪ್ರತಿಭಟನೆ, ಮತ್ತೊಂದು ಕಡೆ ಮೌರ್ಯ ಸರ್ಕಲ್ನಲ್ಲಿ ಬಿಬಿಎಂಪಿ ವಿರುದ್ಧ ಕಾಂಗ್ರೆಸ್ ಕಿಚ್ಚು, ಜೊತೆಗೆ ಕೃಷಿ ಕಾಯ್ದೆ ವಿರೋಧಿಸಿ ರೈತರ ಪ್ರತಿಭಟನೆ. 3 ಪ್ರತಿಭಟನೆಗಳ ಕಾವು ರಾಜ್ಯ ಸರ್ಕಾರಕ್ಕೆ. ಸರಣಿ ಪ್ರತಿಭಟನೆಗಳು ತಲೆನೋವು ತರಿಸ್ತಾ ಇದೆ ರಾಜ್ಯ ಸರ್ಕಾರಕ್ಕೆ. ಮಾಜಿ ಅಧ್ಯಕ್ಷರು ಆದಂತ ಕಳೆದೊಂದು ವಾರದಿಂದ ಸಾಲು ಸಾಲು ಪ್ರತಿಭಟನೆ, ಇವತ್ತು ಒಂದೇ ದಿನ 3 ಪ್ರತಿಭಟನೆ. ಖಾಸಗಿ ಶಾಲಾ ಶಿಕ್ಷಕರು ರಸ್ತೆಗಿಳಿದಿದ್ದಾರೆ, ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಇನ್ನು ರೈತರು ಕೂಡ ಪ್ರತಿಭಟಿಸ್ತಾ ಇದ್ದಾರೆ, ಕೃಷಿ ಕಾಯ್ದೆ ವಿರೋಧಿಸಿ ಅವರ ಪ್ರತಿಭಟನೆ ಇವತ್ತು ನಡೀತಾ ಇದೆ ಮೌರ್ಯ ಸರ್ಕಲ್ನಲ್ಲಿ. ಇದರ ನಡುವಲ್ಲೇ ಕಾಂಗ್ರೆಸ್ ಕೂಡ ಪ್ರತಿಭಟಿಸ್ತಾ ಇದೆ. ಕಾಂಗ್ರೆಸ್ ಸಮಿತಿಯ ಪ್ರೊಟೆಸ್ಟ್, ಬಿಬಿಎಂಪಿ ಕಸ ಸಂಗ್ರಹಣೆಗೆ ಶುಲ್ಕ ಹೆಚ್ಚಳ ಮಾಡಿದ್ದನ್ನು ಹಿಂಪಡಿಬೇಕು ಅನ್ನುವಂತಹ ಆಗ್ರಹ, ಆಸ್ತಿ ತೆರಿಗೆ ಹೆಚ್ಚಳ ಹಿಂಪಡೆಯುವಂತೆ ಆಗ್ರಹಿಸಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ಪ್ರೊಟೆಸ್ಟ್, ಒಂದಾದ ಮೇಲೊಂದು ಸರಣಿ ಪ್ರತಿಭಟನೆಗಳಿಂದ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ತಾ ಇದೆ. ಶಿಕ್ಷಕರು ರೈತರ ಬೆನ್ನಲ್ಲೇ ಈಗ ಕಾಂಗ್ರೆಸ್ ಕೂಡ ಪ್ರತಿಭಟನೆಗೆ ಮುಂದಾಗಿದೆ.
ಎಸ್ ಮೌರ್ಯ ಸರ್ಕಲ್ ಬಳಿಯಲ್ಲಿ ಎರಡೆರಡು ಪ್ರತಿಭಟನೆ. ಒಂದು ಕಡೆ ರೈತರು ಪ್ರತಿಭಟಿಸ್ತಾ ಇದ್ದಾರೆ, ಮತ್ತೊಂದು ಕಡೆ ಕಾಂಗ್ರೆಸ್ ಕೂಡ ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ನಮ್ಮ ರಿಪೋರ್ಟರ್ಸ್ ವಿದ್ಯಾ ಮತ್ತು ಪ್ರದೀಪ್ ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ವಿದ್ಯಾ, ಪ್ರತಿಭಟನೆಗಳು ಸರಣಿ ಸರಣಿ ಪ್ರತಿಭಟನೆಗಳನ್ನ ನಾವು ನೋಡ್ತಲೇ ಹೋಗ್ತಾ ಇದ್ದೀವಿ, ಈಗ ಈ ಪ್ರೊಟೆಸ್ಟ್ ಯಾವ ರೀತಿಯಲ್ಲಿ ಸಾಗ್ತಾ ಇದೆ? ಪ್ರತಿಮಾ, ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಪ್ರತಿಭಟನೆಗಳು ನಡೀತಾ ಇರುವಂಥದ್ದು. ಒಂದು ಕಡೆ ಶಿಕ್ಷಣ ಇಲಾಖೆಯ ಕಡೆಯಿಂದ ಪ್ರತಿಭಟನೆ ನಡೀತಿದ್ರೆ, ಶಿಕ್ಷಕರು ಶಿಕ್ಷಣ ಇಲಾಖೆಯ ವಿರುದ್ಧವಾಗಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ರೆ, ಇನ್ನೊಂದು ಕಡೆ ಮೌರ್ಯ ಸರ್ಕಲ್ ನಲ್ಲಿ ಮೌನ ಧರಣಿಯನ್ನ ಮಾಡ್ತೀವಿ ಅಂತ ರೈತರು ಒಂದ್ ಕಡೆ ಕೂತಿದ್ದಾರೆ, ಇನ್ನೊಂದು ಕಡೆ ಕಸ ಸಂಗ್ರಹಣೆಯ ವಿರುದ್ಧ ಕಾಂಗ್ರೆಸ್ ಕೂಡ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ಸದ್ಯ ನೀವು ಚಿತ್ರಣದಲ್ಲಿ ನೋಡಬಹುದು, ಸಾಕಷ್ಟು ಕಾಂಗ್ರೆಸ್ ಮುಖಂಡರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿರುವಂತಹದ್ದು. ಬಿಬಿಎಂಪಿ ಕಡೆಯಿಂದ ಏನು ಕಸ ಸಂಗ್ರಹಣೆ ಮಾಡ್ತಾರೆ, ಕಸ ಸಂಗ್ರಹಣೆಗಾಗಿ ಸಾಕಷ್ಟು ಒಂದು ಮಾಸಿಕವಾಗಿ ಹೊರೆಯನ್ನ ಆಗ್ತಾ ಇರುವಂತದ್ದು, ಶುಲ್ಕವನ್ನ ವಿಧಿಸ್ತಾ ಇದ್ದಾರೆ. 200 ರಿಂದ 14,000 ರೂಪಾಯಿವರೆಗೂ ಕೂಡ ಅವರು ಹೆಚ್ಚಾಗಿ ಮಾಸಿಕವಾಗಿ ಕಲೆಕ್ಟ್ ಮಾಡ್ತಿದ್ದಾರೆ ಕಸ ಸಂಗ್ರಹಣೆಗೂ ಕೂಡ. ಅಲ್ಲದೆ ಆಸ್ತಿ ತೆರಿಗೆಯನ್ನ ಕೂಡ ಹೆಚ್ಚಳ ಮಾಡಿದ್ದಾರೆ, ಅದನ್ನ ಹಿಂಪಡಿಬೇಕು ಅಂತ ಇವತ್ತು ಕಾಂಗ್ರೆಸ್ ಸಮಿತಿಯ ವತಿಯಿಂದ ಪ್ರತಿಭಟನೆ ನಡೀತಾ ಇರುವಂತದ್ದು. ಕಾಂಗ್ರೆಸ್ ಸಮಿತಿಯಿಂದ ನಡೀತಾ ಇರುವಂತಹ ಪ್ರತಿಭಟನೆಯಲ್ಲಿ ಸಾಕಷ್ಟು ಕಾಂಗ್ರೆಸ್ ನಾಯಕರು ಕೂಡ ಭಾಗವಹಿಸಿದ್ದಾರೆ. ಒಂದು ಕಡೆ ಶಾಸಕನಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಭಾಗವಹಿಸಿದ್ದಾರೆ, ಅದೇ ರೀತಿ ಹರಿಪ್ರಸಾದ್ ಅವರು ಹಿರಿಯ ಮುಖಂಡರಾಗಿರುವಂತಹ ಹರಿಪ್ರಸಾದ್ ಅವರು ಭಾಗವಹಿಸಿರುವಂತದ್ದು. ಜೊತೆಗೆ ಶಾಂತಿನಗರದ ಶಾಸಕರಾಗಿರುವಂತಹ ಹ್ಯಾರಿಸ್ ಅವರು ಭಾಗವಹಿಸಿರುವಂತದ್ದು. ಇನ್ನು ಸೌಮ್ಯಾರೆಡ್ಡಿ ಅವರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿರುವಂತದ್ದನ್ನ ನೀವು ನೋಡಬಹುದು. ಸಾಕಷ್ಟು ಜನ ಎಲ್ಲರೂ ಕೂಡ ಬಿಜೆಪಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದನ್ನ ನೋಡಬಹುದು. ಬಿಜೆಪಿ ಸರ್ಕಾರ ಅಧಿಕಾರ ಸ್ವೀಕಾರ ಮಾಡಿದಾಗಿಂದಲೂ ಕೂಡ ಇಲ್ಲಿಯವರೆಗೆ ಕೇವಲ ಜನರ ಮೇಲೆ ಹೊರೆಯನ್ನ ಹೊರಿಸ್ತಾ ಇದೆ ಹೊರತು ಯಾವುದೇ ರೀತಿಯಾದಂತಹ ಜನಪರ ಕೆಲಸಗಳನ್ನ ಮಾಡ್ತಾ ಇಲ್ಲ ಅನ್ನುವಂತಹ ಆರೋಪವನ್ನ ಮಾಡ್ತಾ ಇರುವಂತದ್ದು. ಜೊತೆಗೆ ಜನರ ಮೇಲೆ ಕೊರೋನಾ ಸಂದರ್ಭದಲ್ಲೂ ಕೂಡ ಹೊರೆಯನ್ನ ಏರ್ತಾನೆ ಬಂದಿದ್ದಾರೆ. ಸಾಕಷ್ಟು ನಿಯಮಗಳನ್ನ ತರುವ ಮೂಲಕ, ಅಲ್ಲದೆ ಸಾಕಷ್ಟು ಶುಲ್ಕವನ್ನ ವಿಧಿಸುವ ಮೂಲಕ ಜನರಿಗೆ ಒಂದು ಸಂಕಷ್ಟವನ್ನ ತಂದೊಡ್ತಾ ಇದ್ದಾರೆ ಮತ್ತೆ ಮತ್ತೆ ಅನ್ನುವಂತಹ ಆರೋಪವನ್ನ ಕೂಡ ಮಾಡ್ತಾ ಇದ್ದಾರೆ. ಕೋವಿಡ್ ನಂತಹ ಈ ಸಂಕಷ್ಟ ಸಮಯದಲ್ಲಿ ಬಾಡಿಗೆದಾರರಿಗೆ ಬಾಡಿಗೆ ನೀಡದಂತೆ ಸೂಚಿಸ್ತಾರೆ ಸರ್ಕಾರ, ಆದ್ರೆ ಅದಕ್ಕೆ ಸರಿಯಾದ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ. ಆಸ್ತಿ ಮಾಲೀಕರ ಮೇಲೆ ಇನ್ನಷ್ಟು ತೆರಿಗೆಯನ್ನು ಹೇಳ್ತಾರೆ, ಆದ್ರೆ ಬಾಡಿಗೆಯನ್ನ ತೆಗೆದುಕೊಳ್ಬೇಡಿ ಅಂತಾರೆ. ಆ ಮಾಲೀಕರು ಏನಾಗ್ಬೇಕು ಅನ್ನುವಂತಹ ಪ್ರಶ್ನೆ ಕೂಡ ಈಗ ಮಾಡ್ತಾ ಇರುವಂತದ್ದು. ಒಂದು ಕಡೆ ರಾಜ್ಯ ಸರ್ಕಾರಕ್ಕೆ ಸಾರಿಗೆ ಇಲಾಖೆಯ ಒಂದು ಪ್ರತಿಭಟನೆ ಆಯಿತು, ಜೊತೆಗೆ ರೈತರ ಪ್ರತಿಭಟನೆ ಆಯಿತು. ಈಗ ಕಾಂಗ್ರೆಸ್ ಸರ್ಕಾರ ಕೂಡ ಕಾಂಗ್ರೆಸ್ ಕೂಡ ಈಗಾಗಲೇ ರೆಡಿ ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ಏನು ಬಿಬಿಎಂಪಿಯಲ್ಲಿ ಬಿಬಿಎಂಪಿ ಎಲೆಕ್ಷನ್ ಮಾಡಿದೆ, ಇವರು ಕೇವಲ ಅವರ ಆಡಳಿತವನ್ನ ಮಾತ್ರ ನಡೆಸ್ತಾ ಇದ್ದಾರೆ. ಕೌನ್ಸಿಲ್ ನಲ್ಲಿ ಎಲ್ಲವೂ ಕೂಡ ಅಧಿಕೃತ ಆಗ್ಬೇಕು, ಆದ್ರೆ ಇವರು ಕೌನ್ಸಿಲ್ನೇ ಆಗ್ಬಾರ್ದು ಅಂತ ಹೇಳಿ ಈಗ ಬಿಬಿಎಂಪಿ ಎಲೆಕ್ಷನ್ ಅನ್ನೇ ಮಾಡಿದೆ. ಇವರು ತಮ್ಮ ಆಡಳಿತವನ್ನೇ ನಡೆಸ್ತಾ ಇರುವಂತಹ ಆರೋಪವನ್ನ ಕೂಡ ಮಾಡ್ತಾ ಇರುವಂತದ್ದು. ಪ್ರತಿಮಾ, ಎಸ್ ವಿದ್ಯಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.